ನಮಸ್ಕಾರ ನಿಮ್ಮೆಲ್ಲರಿಗೂ ಪಿ ಎಸ್ ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ಕಳೆದ 4 ವಿಡಿಯೋಗಳಲ್ಲಿ ಈ 2020ರಲ್ಲಿ ನಡೀತಾ ಇರುವಂತಹ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಮ್ಮ ಸಿಬ್ಬಂದಿ ವರ್ಗ ಅಧಿಕಾರಿ ವರ್ಗಗಳು ಕಾರ್ಯನಿರ್ವಹಿಸಬೇಕು ಹಾಗೂ ಆ ಬ್ಯಾಲೆಟ್ ಪೇಪರ್ ಬಾಕ್ಸನ್ನು ಯಾವ ರೀತಿ ಸಿದ್ಧಪಡಿಸಬೇಕು, ಆಮೇಲೆ 4 ಜನ ಅಧಿಕಾರಿಗಳಾಗಿರುವಂಥ ಪ್ರಿಸೈಡಿಂಗ್ ಆಫೀಸರ್ ಆಗಿರ್ಬೋದು, ಫಸ್ಟ್ ಪೋಲಿಂಗ್ ಆಫೀಸರ್ ಆಗಿರ್ಬೋದು, ಸೆಕೆಂಡ್ ಪೋಲಿಂಗ್ ಆರ್ ಥರ್ಡ್ ಪೋಲಿಂಗ್ ಆಫೀಸರ್ಗಳು ಯಾವ ರೀತಿಯ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ವಿಡಿಯೋ, ಹಾಗೂ ಅತ್ಯಂತ ಪ್ರಮುಖವಾಗಿ ಪಿ ಆರ್ ಒ ಡೈರಿ, ಬ್ಯಾಲೆಟ್ ಪೇಪರ್ ಅಕೌಂಟ್ ಹಾಗೂ ಪೇಪರ್ ಸೀಲ್ ಅಕೌಂಟ್ ಯಾವ ರೀತಿ ತುಂಬಬೇಕು ಅನ್ನೋದನ್ನು ಕೂಡ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೆ. ಅದರಲ್ಲಿ ಇನ್ನೂ ಒಂದು ವಿಶೇಷ ಹೇಳಬೇಕು ಅಂದರೆ, ಈ ಗ್ರಾಮ ಪಂಚಾಯಿತಿಯ ಮೀಸಲಾತಿಯ ಅನ್ವಯ ಯಾವ ರೀತಿ ಫಲಿತಾಂಶ ಘೋಷಣೆ ಮಾಡ್ತಾರೆ ಅನ್ನುವ ವಿಡಿಯೋ ಕೂಡ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ. ಅದೆಲ್ಲವೂ ತಮಗೆ ಬಹಳಷ್ಟು ಸಹಾಯ ಮಾಡಿದೆ ಅಂದ್ಕೊಂಡು ಇವತ್ತು ಇನ್ನೂ ಒಂದು ವಿಶೇಷವಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ, ಯಾಕೆಂದರೆ ನಾವು ಇ ವಿ ಎಂ ಚುನಾವಣೆ ಮಾಡಬೇಕಾದ್ರೆ ಅಲ್ಲಿ ಈ ತಿರಸ್ಕೃತ ಮತಗಳು ಅನ್ನುವಂಥ ಕಾಲಮೇ ಇರಲ್ಲ. ಯಾಕೆಂದರೆ ಪ್ರತಿಯೊಂದು ಮತವೂ ಕೂಡ ಒಬ್ಬ ಕ್ಯಾಂಡಿಡೇಟ್ಗೆ ಅಥವಾ ನೋಟಾಕ್ಕೆ ಅದು ಹೋಗಿರ್ತಾನೆ ಇದೆ. ಆದರೆ ಈ ಪಂಚಾಯಿತಿ ಚುನಾವಣೆಯಲ್ಲಿ ನಾವು ಸಾಂಪ್ರದಾಯಿಕವಾದ ಬ್ಯಾಲೆಟ್ ಪೇಪರ್ ಉಪಯೋಗಿಸುತ್ತಿರುವುದರಿಂದ ಇಲ್ಲಿ ಏನಾಗ್ತದೆ ಅಂತಂದರೆ, ಬಹಳಷ್ಟು ಸಂಶಯಕ್ಕೆ ಸಂದೇಹಕ್ಕೆ ಒಳಪಡುವಂತಹ ಮತಪತ್ರಗಳು ಬರ್ತಾ ಇವೆ. ಹಾಗಾದರೆ ಆ ಸಂದೇಹ ಯಾವಾಗ ಬರುತ್ತೆ, ಯಾವ ಮತಪತ್ರ ಸಂದೇಹಾಸ್ಪದವಾಗಿದೆ ಮತ್ತು ಯಾವ ಮತಪತ್ರ ಕ್ಲಿಯರ್ ಆಗಿದೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅದನ್ನು ಯಾವ ರೀತಿ ಫೈಂಡ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಹಾಗಾದರೆ ಆ ಒಂದು ವಿಡಿಯೋ ಪ್ರಾರಂಭಿಸೋಣವೇ. ಅಂದರೆ ವ್ಯಾಲಿಡ್ ಆ್ಯಂಡ್ ಇನ್ವ್ಯಾಲಿಡ್ ವೋಟ್ಸ್ ಯಾವ ರೀತಿಯಾಗಿರ್ತವೆ ಅನ್ನೋದನ್ನು, ಯಾವ ರೀತಿಯಾಗಿ ಬರುತ್ತವೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಬನ್ನಿ ಸ್ನೇಹಿತರೆ, ಈ ಗ್ರಾಮ ಪಂಚಾಯಿತಿಯ ಮತ ಎಣಿಕೆ ಈ ವರ್ಷ 2020ರಲ್ಲಿ ಯಾವತ್ತು ನಡೀತಾ ಇದೆ ಅಂದರೆ 30 ಡಿಸೆಂಬರ್ 2020 ಬುಧವಾರದಂದು ನಡೀತಾ ಇದೆ. ಬೆಳಿಗ್ಗೆ 8 ಗಂಟೆಗೆ ಕರೆಕ್ಟಾಗಿ ಈ ಒಂದು ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗ್ತದೆ. ಎಲ್ಲಿ ಅಂದರೆ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಎಣಿಕೆ ಕಾರ್ಯ ನಡೀತಾ ಇದೆ. ಇನ್ನು ಈ ಒಂದು ಎಣಿಕೆ ಕಾರ್ಯ ಮಾಡುವ ಸಂದರ್ಭದಲ್ಲಿ ನಾವು ಯಾವುದನ್ನು ಫಾಲೋ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನೋಡಬೇಕು ಅಂದರೆ, ಅವುಗಳಲ್ಲಿ ಮೊದಲನೆಯದಾಗಿ ಬರುವಂಥದ್ದು ಅಂಚೆ ಮತಪತ್ರಗಳು ಅಂತ. ಆ ಅಂಚೆ ಮತಪತ್ರಗಳನ್ನು, ಅದರಲ್ಲಿ ಸಿಂಧುವಾದ ಅಂಚೆ ಮತಪತ್ರ ಯಾವುದು, ಅಸಿಂಧುವಾದ ಅಂಚೆ ಮತಪತ್ರ ಯಾವುದು ಅನ್ನೋದನ್ನು ಈ ಕೆಳಗಿನ ರೀತಿಯಲ್ಲಿ ನಾವು ಗುರುತಿಸೋಣ. ಹಾಗಾದರೆ ಒಂದೊಂದಾಗಿ ಅವುಗಳ ಉದಾಹರಣೆಯನ್ನು, ಯಾವುದು ಕರೆಕ್ಟ್ ಆಗಿದೆ, ಯಾವುದು ಸಿಂಧುವಾಗಿದೆ, ಅಹರ್ಹವಾಗಿದೆ ಅನ್ನೋದನ್ನು ಇವತ್ತು ಒಂದೊಂದಾಗಿ ನೋಡೋಣ. ನಂತರ ನಾವು ರೆಗ್ಯುಲರ್ ಆಗಿರುವಂಥದ್ದನ್ನು ನೋಡೋಣ. ಮೊದಲಿಗೆ ಅಂಚೆ ಮತಪತ್ರಗಳು ಯಾವ ರೀತಿಯಾಗಿ ಸಿಂಧು ಮತ್ತು ಅಸಿಂಧು ಇರುವುದನ್ನು ಗುರುತಿಸ್ತೀವಿ ಅನ್ನೋದನ್ನು ನೋಡೋಣ. ಇದು ಮೊದಲನೆಯ ಉದಾಹರಣೆ. ಈ ಉದಾಹರಣೆಯಲ್ಲಿ ಏನಾಗಿದೆ ಅಂತಂದರೆ, ಇದು ಅಂಚೆ ಮತಪತ್ರದಲ್ಲಿ ಅಲ್ಲಿ ಪೆನ್ನಿನ ಮೂಲಕ 8 ಮಾರ್ಕ್ ಹಾಕಲಾಗಿದೆ. ಹಾಗಾದರೆ ಈ ಮತಪತ್ರ ಸಿಂಧುವೋ, ವ್ಯಾಲಿಡ್ ವೋಟೋ ಅಥವಾ ಇನ್ವ್ಯಾಲಿಡ್ ವೋಟೋ? ನಿಮಗೆಲ್ಲ ಗೊತ್ತಿರಲಿ, 8 ಮಾರ್ಕ್ ಅಥವಾ ಕ್ರಾಸ್ ಮಾರ್ಕ್ ಇರೋದು ಏನನ್ನು ಸೂಚಿಸ್ತಾ ಇದೆ ಅಂದರೆ, ಇದು ಮತವನ್ನು ಸೂಚಿಸ್ತಾ ಇದೆ. ನೀವು ನೋಡಿರ್ಬೋದು, ನಾವು ಎರೋ ಮಾರ್ಕನ್ನು ಹಾಕ್ತೀವಿ, ಅದು ಕೂಡ ಅದೇ ತರಹದ ಅರ್ಥವನ್ನು ಸೂಚಿಸ್ತಾ ಇರುವುದರಿಂದ ಇದನ್ನು ನಾವು ಏನಂತ ಕರಿಬೋದು, ಇಟ್ ಈಸ್ ವ್ಯಾಲಿಡ್ ವೋಟ್. ಇದು ಒಂದು ವ್ಯಾಲಿಡ್ ವೋಟ್ ಅಂದರೆ, ಅಂಚೆ ಮತಪತ್ರದಲ್ಲಿ ಪೆನ್ನಿನ ಮೂಲಕ ತನಗಿಷ್ಟ ಬಂದ ಅಭ್ಯರ್ಥಿಯ ಮುಂದೆ 8 ಮಾರ್ಕ್ ಹಾಕುವುದರ ಮೂಲಕ ಅವನು ಮತದಾನ ಮಾಡ್ಬೋದು. ಈ ಮತಪತ್ರ ಸಿಂಧುವಾದ ಮತಪತ್ರ ಆಗಿದೆ. ಇನ್ನು ಎರಡನೆಯದು, ಈ ಎರಡನೇ ಒಂದು ಕೇಸನ್ನು ಅಥವಾ ಎರಡನೇ ಒಂದು ಮತಪತ್ರವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಆ ಅಂಚೆ ಮತಪತ್ರದಲ್ಲಿ ಏನಿದೆ ಅಂತಂದರೆ, ತನಗೆ ಇಷ್ಟ ಬಂದ ಅಭ್ಯರ್ಥಿಯ ಮುಂದೆ ರೈಟ್ ಮಾರ್ಕ್ ಇದೆ. ಹಾಗಾದರೆ ಈ ರೈಟ್ ಮಾರ್ಕ್ ಮಾಡುವುದು, ಇದು ಸರಿಯಾದ ರೀತಿಯ ಮಾರ್ಗ ಅಥವಾ ಸರಿಯಾದ ರೀತಿ, ಇದು ಈ ಮತಪತ್ರ ಸಿಂಧುವಾಗಿದೆ? ಎಸ್, ಹೌದು, ಈ ಮತಪತ್ರವೂ ಕೂಡ ಸಿಂಧುವಾಗಿದೆ. ಏಕೆಂದರೆ ಅಂಚೆ ಮತಪತ್ರದಲ್ಲಿ ನಾವು ಸೀಲ್ ಹಾಕುವಂಥ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಅವರು ತಮ್ಮ ಅಭ್ಯರ್ಥಿಗೆ ಮುಂದೆ ಅವ್ರು ಏನು ಮಾಡ್ಬೋದು ಅಂದರೆ, ಎರೋ ಮಾರ್ಕ್ ಆದರೂ ಹಾಕ್ಬೋದು, ಹಿಂದೆ ನೋಡಿದಂತೆ ರೈಟ್ ಮಾರ್ಕ್ ಆದರೂ ಹಾಕ್ಬೋದು. ಇದೂ ಕೂಡ ಏನಾಗಿದೆ ಅಂದರೆ ವ್ಯಾಲಿಡ್ ವೋಟ್ ಆಗಿದೆ. ಇದನ್ನು ಸರಿಯಾದ ರೀತಿಯ ಮತ ಅಂತ ನಾವು ಪರಿಗಣನೆ ಮಾಡಬೇಕಾಗ್ತದೆ. ಇನ್ನು ಮೂರನೆಯದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಏನಾಗಿದೆ ಅಂದರೆ, ಈ ಮತಪತ್ರದಲ್ಲಿ 2 ರೈಟ್ ಮಾರ್ಕ್ಗಳು ಕಾಣ್ತಾ ಇವೆ, 1 ಮತ್ತು 4ನೇ ಮತ ಅಭ್ಯರ್ಥಿಯ ಮುಂದೆ.
ರೈಟ್ ಮಾರ್ಕ್ಗಳು ಎರಡು ಕಾಣ್ತಾ ಇವೆ. ಇದು ಏನಾಗಿದೆ ಅಂದರೆ, ಇದು ನಿಮಗೆ ಒಂದು ಮಾತು ಹೇಳ್ತೇನೆ, ಒಬ್ಬ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡಬೇಕು ಅನ್ನುವಂತಹ ಮತಪತ್ರ ಆಗಿದೆ ಅಂತ ತಿಳ್ಕೊಂಡ್ರೆ ಇದು ಏನು ಅನ್ನಿಸ್ತಾ ಇದೆ, ವ್ಯಾಲಿಡ್ ಆರ್ ಇನ್ವ್ಯಾಲಿಡ್? ಇದು ಇನ್ವ್ಯಾಲಿಡ್, ಅಸಿಂಧು. ಯಾಕೆ? ಯಾಕೆಂದರೆ ಆಯ್ಕೆ ಮಾಡಬೇಕಾದ ಅಭ್ಯರ್ಥಿ ಸಂಖ್ಯೆ ಒಂದು, ಬಟ್ ಇಲ್ಲಿ ಎಷ್ಟಿದೆ ಮಾರ್ಕ್ಗಳು, ಎರಡು ರೈಟ್ ಮಾರ್ಕ್ ಇರೋದ್ರಿಂದ ಇದನ್ನು ಸಂದೇಹಾಸ್ಪದ ಅಥವಾ ಇನ್ವ್ಯಾಲಿಡ್ ಅಥವಾ ರಿಜೆಕ್ಟೆಡ್ನಲ್ಲಿ ಇದನ್ನು ಇಡಬೇಕಾಗ್ತದೆ. ಸರಿನಾ? ಓಕೆ. ಇನ್ನು ಮೂರನೇ ಕೇ, ಇದು ಅದರಲ್ಲಿ ಇದರಲ್ಲಿ ಇರುವಂತಹದ್ದು ಎರಡನೇ ಕೇಸು. ಇದು ಯಾವುದು? ಇಲ್ಲಿ ಏನು ನೋಡ್ತಾ ಇದ್ದೀವಿ ನಾವು ಈ ಬ್ಯಾಲೆಟ್ ಪೇಪರಲ್ಲಿ, ಈ ಬ್ಯಾಲೆಟ್ ಪೇಪರಲ್ಲಿ ಯಾವುದೇ ಅಭ್ಯರ್ಥಿಯ ಮುಂದೆ ಮಾರ್ಕ್ ಕಾಣ್ತಾ ಇಲ್ಲ. ಹಾಗಾದರೆ ಇದು ವ್ಯಾಲಿಡ್ಡಾ? ಯಾಕೆಂದರೆ ಯಾರ ಮುಂದೆಯೂ ಕೂಡ ಮಾರ್ಕ್ ಮಾಡದೇ ಇರುವುದರಿಂದ ಈ ಮತ ಯಾರಿಗೆ ಹೋಗ್ತದೆ? ಯಾರಿಗೂ ಹೋಗಲ್ಲ. ಯಾಕೆಂದರೆ ಯಾವುದೇ ಅಭ್ಯರ್ಥಿಯ ಮುಂದೆ ಮಾರ್ಕ್ ಇಲ್ಲದ ಕಾರಣ ಇದನ್ನು ಇನ್ವ್ಯಾಲಿಡ್ ಅಥವಾ ಅಸಿಂಧು ಅಂತ ನಾವು ಗುರುತಿಸಬೇಕಾಗ್ತದೆ. ಇದನ್ನು ರಿಜೆಕ್ಟೆಡ್ನಲ್ಲಿ ಇಡಬೇಕಾಗ್ತದೆ. ಕಾರಣ, ನೋ ಮಾರ್ಕ್ಸ್, ಯಾರನ್ನೂ ಕೂಡ ಅವನು ಮಾರ್ಕ್ ಮಾಡಿಲ್ಲ. ಯಾಕೆಂದರೆ ಇದು ಮಾರ್ಕ್ ಮಾಡದೇ ಇರುವುದರಿಂದ ಈ ಮತ ಅಸಿಂಧು ಆಗ್ತದೆ. ಸರಿ, ಮುಂದಿನ ಒಂದು ಉದಾಹರಣೆಯನ್ನು ನಾವು ನೋಡೋಣ. ಈ ಮುಂದಿನ ಉದಾಹರಣೆಯನ್ನು ನಾವು ನೋಡಿದಾಗ ಇಲ್ಲಿ ನಾವು ನೋಡ್ತೀವಿ ಆ ಮತಪತ್ರದ ಮೇಲೆ ಮಾರ್ಕ್ ಇದೆ, ರೈಟ್ ಮಾರ್ಕ್ ಇದೆ. ಯಾವ ರೀತಿಯಾಗಿದೆ ಅಂದರೆ, ಮೂರನೇ ವ್ಯಕ್ತಿಯ ಒಂದು ಕಾಲಮ್ನಲ್ಲಿ ಆ ರೈಟ್ ಮಾರ್ಕ್ ಪ್ರಾರಂಭ ಆಗ್ತದೆ, ಎರಡನೇ ವ್ಯಕ್ತಿಯ ಕಾಲಮ್ನಲ್ಲಿ ಆ ರೈಟ್ ಮಾರ್ಕ್ ಎಂಡ್ ಆಗ್ತದೆ. ಹಾಗಾದರೆ ಇದು ವ್ಯಾಲಿಡ್ಡು ಇನ್ವ್ಯಾಲಿಡ್ಡು? ಸರಿ, ಯಾಕೆ ಇದು ಇನ್ವ್ಯಾಲಿಡ್ ಆಗ್ತದೆ ಅಂದರೆ, ಇಲ್ಲಿ ಪ್ರಾರಂಭಿಸಿರುವಂಥದ್ದು ಮೂರನೇ ವ್ಯಕ್ತಿ ಆಗಿದ್ದರೂ ಕೂಡ ಅವನು ತನ್ನ ಮುಕ್ತಾಯ ಮಾಡಿರುವಂಥ ರೈಟ್ ಮಾರ್ಕ್ ಎರಡನೇ ವ್ಯಕ್ತಿಗೆ ಹೋದಾಗ ಇಲ್ಲಿ ಸಂದೇಹ ಉತ್ಪತ್ತಿಯಾಗ್ತದೆ. ಇದು ಏನು ಮೂರನೇದವ್ರಿಗೆ ಕೊಡಬೇಕು, ಈ ಎರಡನೇದವ್ರಿಗೆ ಕೊಡಬೇಕು? ಈ ಒಂದು ಸಮಸ್ಯೆ ಬಂದಾಗ ಇಂತಹ ಒಂದು ಬ್ಯಾಲೆಟ್ ಪೇಪರನ್ನು ನಾವು ಏನಂತ ಮಾಡ್ತೀವಿ ಅಂದರೆ ರಿಜೆಕ್ಟೆಡ್ ಮಾಡ್ತೀವಿ, ಅಥವಾ ಈ ಒಂದು ರೀತಿಯ ಮಾರ್ಕನ್ನು ಇನ್ವ್ಯಾಲಿಡ್ ಅಂತ ನಾವು ಪರಿಗಣನೆ ಮಾಡ್ತೀವಿ. ಇನ್ನು ಮುಂದಿನ ಉದಾಹರಣೆಯನ್ನು ನಾವು ನೋಡೋಣ. ಇನ್ನು ಇಲ್ಲಿ ಇನ್ನೂ ಒಂದು ವಿಶೇಷವಾಗಿರುವಂಥದ್ದು ನೋಡ್ತೀವಿ ನಾವು. ಈ ಮತಪತ್ರದಲ್ಲಿ ಪ್ರಥಮ ಅಭ್ಯರ್ಥಿಯ ಹೆಸರಿನ ಮುಂದೆ ರೈಟ್ ಮಾರ್ಕ್ ಇದೆ. ಹಾಗಾದರೆ ಈ ಮತದಾರನ ಉದ್ದೇಶ ಪ್ರಥಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿ ನಮಗೆ ಕಾಣ್ತದೆ. ಆಮೇಲೆ ಕೆಳಗಡೆ ಅಲ್ಲಿ ತನ್ನ ಸೈನನ್ನು ಮಾಡಿದ್ದಾನೆ. ಹಾಗಾದರೆ ಇದು ವ್ಯಾಲಿಡ್ಡು ಇನ್ವ್ಯಾಲಿಡ್ಡು? ವ್ಯಾಲಿಡ್ಡಾ? ಇಲ್ಲ, ಇನ್ವ್ಯಾಲಿಡ್. ಯಾಕೆ ಇನ್ವ್ಯಾಲಿಡ್ ಅಂದರೆ, ಒಬ್ಬ ವ್ಯಕ್ತಿಯನ್ನು ಅವನು ಮಾರ್ಕ್ ಮಾಡಿದ್ದಾನೆ, ಇದರ ಆಧಾರದ ಮೇಲೆ ಅವನು ಒಬ್ಬರಿಗೆ ಮತ ಚಲಾಯಿಸಿದ್ದಾನೆ, ಸರಿ. ಆದರೆ ಅಲ್ಲಿ ತನ್ನ ಐಡೆಂಟಿಟಿ ಕೊಡ್ತಾ ಇದ್ದಾನೆ, ಹೆಸರನ್ನು ಬರೀತಾ ಇದ್ದಾನೆ ಅಥವಾ ತನ್ನ ಸೈನನ್ನು ಮಾಡ್ತಾ ಇದ್ದಾನೆ. ಇದು ಏನು ಸೂಚಿಸ್ತಾ ಇದೆ ಅಂದರೆ, ಮತದಾರರ ಗೌಪ್ಯತೆ ಉಲ್ಲಂಘನೆ ಆಗ್ತದೆ. ಹಾಗಾಗಿ ಈ ಮತಪತ್ರವನ್ನು ಏನು ಮಾಡಲಾಗ್ತದೆ ಅಂದರೆ, ಇನ್ವ್ಯಾಲಿಡ್ ಅಥವಾ ರಿಜೆಕ್ಟೆಡ್ನಲ್ಲಿ ಇಡ್ತಾರೆ. ಯಾಕೆಂದರೆ ವೋಟರ್ ಐಡೆಂಟಿಫೈಯೇಬಲ್ ಅನ್ನುವಂಥ ಕಾರಣದಿಂದ, ಮತದಾರ ಯಾರು ಅನ್ನೋದು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಕಾರಣದಿಂದ ಈ ಮತ ಏನಾಗ್ತದೆ ಅಂದರೆ ಇನ್ವ್ಯಾಲಿಡ್ ಅಥವಾ ರಿಜೆಕ್ಟೆಡ್ ಆಗ್ತದೆ. ಸ್ನೇಹಿತರೆ, ಇಲ್ಲಿವರೆಗೆ ನಾವು ಈ ಅಂಚೆ ಮತಪತ್ರಗಳು ಯಾವ ರೀತಿಯಾಗಿ ಬರ್ತವೆ, ಅವುಗಳನ್ನು ನಾವು ಈ ವ್ಯಾಲಿಡ್ ಹಾಗೂ ಇನ್ವ್ಯಾಲಿಡ್ ಹೇಗೆ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಉದಾಹರಣೆ ಸಮೇತವಾಗಿ ನೋಡಿದ್ವಿ. ಇನ್ನು ನಿಜವಾಗಿಯೂ ಕೂಡ ನಡೀತಾ ಇರುವಂತಹ ಮತಗಟ್ಟೆಯಲ್ಲಿ ಚಲಾಯಿಸಲಾಗಿರುವಂತಹ ಮತಪತ್ರಗಳು ಅಂದರೆ ಬ್ಯಾಲೆಟ್ ಬಾಕ್ಸ್ನಲ್ಲಿ ಇರುವಂತಹ ಮತಪತ್ರಗಳಲ್ಲಿ ಯಾವುದು ವ್ಯಾಲಿಡ್ಡು ಯಾವುದು ಇನ್ವ್ಯಾಲಿಡ್ಡು ಅನ್ನೋದನ್ನು ನಾವು ಗುರುತಿಸುವಂತಹ ಒಂದು ಉದಾಹರಣೆಗಳನ್ನು ನೋಡಬೇಕಾಗಿದೆ. ಹಾಗಾಗಿ ಮತಪೆಟ್ಟಿಗೆಯೊಳಗಿನ ಸಿಂಧು ಮತ್ತು ಅಸಿಂಧುವಾದ ಮತಪತ್ರಗಳನ್ನು ಗುರುತಿಸುವುದು ಹೇಗೆ, ಆ ಉದಾಹರಣೆಗಳನ್ನು ಈಗ ಒಂದೊಂದಾಗಿ ನಾವು ನೋಡೋಣ. ಅದರಲ್ಲಿ ಮೊದಲನೆಯದಾಗಿ ಅಂದರೆ, ಮತಪೆಟ್ಟಿಗೆಯಲ್ಲಿ ಕಂಡುಬರುವ ಮತಪತ್ರಗಳನ್ನು ನಾವು ವ್ಯಾಲಿಡ್ ಅಥವಾ ಇನ್ವ್ಯಾಲಿಡ್ ಅಂತ ಗುರುತಿಸುವುದು ಹೇಗೆ ಅನ್ನೋದನ್ನು ಮೊದಲನೆಯದಾಗಿ ನೋಡೋಣ. ಮೊದಲನೇ ಮತಪತ್ರವನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಒಂದೇ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡುವಂತಹ ಮತಗಟ್ಟೆಯಾಗಿದೆ. ಇಲ್ಲಿ ನಾವು ನೋಡ್ತೀವಿ, ಮೊದಲ ಅಭ್ಯರ್ಥಿಯ ಮೇಲೆ ಆ ಅಭ್ಯರ್ಥಿಯ ಗುರುತಿನ ಚಿಹ್ನೆಯ ಮೇಲೆ ಒಂದು ಸೀಲ್ ಕಂಡು ಬರ್ತಾ ಇದೆ. ಅದೇ ರೀತಿ ಮೂರನೇ ಅಭ್ಯರ್ಥಿಯ ಚಿಹ್ನೆಯ ಮೇಲೆಯೂ ಗುರುತಿನ
ಚಿಹ್ನೆ ಕಂಡು ಬರ್ತಾ ಇದೆ. ಹಾಗಾದರೆ ಇದು ವ್ಯಾಲಿಡ್ಡೋ ಇನ್ವ್ಯಾಲಿಡ್ಡೋ? ಒಂದು ಕ್ಯಾಂಡಿಡೇಟ್ನ ಆಯ್ಕೆ ಮಾಡಬೇಕಾಗಿದೆ, ಆದರೆ ಚಿಹ್ನೆ ಮಾತ್ರ ನಮಗೆ ಎರಡು ಕಂಡು ಬರ್ತಾ ಇದೆ. ಹಾಗಾದರೆ ಇದು ವ್ಯಾಲಿಡ್ಡಾ, ಇದು ಇನ್ವ್ಯಾಲಿಡ್ ಅಂತ ನಿಮ್ಗೆ ಅನ್ನಿಸ್ತದೆ. ಆದರೆ ನಾವು ಇದನ್ನು ತಕ್ಷಣ ಇನ್ವ್ಯಾಲಿಡ್ ಅಂತ ಮಾಡಲ್ಲ, ಇದನ್ನು ಮೊದಲಿಗೆ ಸಂದೇಹಾಸ್ಪದದಲ್ಲಿ ಇಟ್ಟು ನಂತರ ಆರ್ ಓ ಅವರು ಏನು ಮಾಡ್ತಾರೆ ಇದನ್ನು ಅಂದರೆ ಪರಿಶೀಲನೆ ಮಾಡ್ತಾರೆ. ಅಂದರೆ ಅದು ಸೀಲ್ ಹಾಕಿರುವಂಥದ್ದು ಅಥವಾ ಇಂಪ್ರೆಷನ್ ಬಿದ್ದಿರುವಂಥದ್ದು, ಅಂದರೆ ಮತದಾರ ತಪ್ಪಾಗಿ ಮಡಚಿದ ಕಾರಣ ಮೂಡಿರುವಂಥದ್ದು ನಾವು ನೋಡಬೇಕಾಗ್ತದೆ. ಈ ಕೇಸ್ನಲ್ಲಿ ಏನಾಗಿದೆ ಅಂದರೆ ಇಂಪ್ರೆಷನ್ ಬಿದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ಮತದಾರ ಹಾಕಿರುವಂಥದ್ದು ಮೂರನೆಯ ವ್ಯಕ್ತಿಗೆ, ಆ ಮೂರನೆಯ ವ್ಯಕ್ತಿಯ ಮೇಲೆ ಹಾಕಿರುವ ಸೀಲ್ ತಪ್ಪಾಗಿ ಮಡಚಿರುವ ಕಾರಣ ಒಂದನೆಯ ವ್ಯಕ್ತಿಗೆ ಆ ಮತದ ಇಂಪ್ರೆಷನ್ ಮೂಡಿರುವಂಥದ್ದು. ಹಾಗಾಗಿ ಇದನ್ನು ಏನು ಮಾಡ್ತಾರೆ ಅಂದರೆ ವ್ಯಾಲಿಡ್ ಅನ್ನುವಂಥ ರೀತಿಯಲ್ಲಿ ಇಂತಹ ಮತಪತ್ರವನ್ನು ನೋಡ್ತಾರೆ. ಯಾವುದರ ಆಧಾರದ ಮೇಲೆ ಅಂದರೆ ಅದು ಸೀಲ್ ಗುರುತು ಮಾಡಿರುವಂಥದ್ದು ಅಥವಾ ತಪ್ಪಾಗಿ ಮಡಚಿದ ಕಾರಣ ಮೂಡಿರುವಂಥದ್ದು ಅನ್ನೋದನ್ನು ಡಿಸಿಷನ್ ಆರ್ ಓ ಮಾಡ್ತಾರೆ. ಹಾಗಾಗಿ ಈ ಕೇಸ್ ಏನಾಗಿದೆ ಅಂದರೆ ವ್ಯಾಲಿಡ್ ಕೇಸ್ ಆಗಿದೆ. ಇನ್ನು ಮುಂದಿನ ಉದಾಹರಣೆಯನ್ನು ನಾವು ನೋಡೋಣ. ಇದು ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇಂಪಾರ್ಟೆಂಟಾಗಿ ಏನಾಗಿದೆ ಅಂದರೆ ಮೊದಲ ಕ್ಯಾಂಡಿಡೇಟ್ ಮೇಲೆ ಸೀಲ್ ಕಂಡು ಬರ್ತಾ ಇದೆ ಎರೋಮಾರ್ಕ್ದು. ಅಂದರೆ ಆ ಅಭ್ಯರ್ಥಿಗೆ ಆಯ್ಕೆಗೆ ಅವನು ಆ ಮತದಾರ ಏನು ಮಾಡಿದ್ದಾನೆ ಅಂದರೆ ತನ್ನ ಎರೋಮಾರ್ಕ್ ಸೀಲನ್ನು ಹಾಕಿದ್ದಾನೆ. ಸರಿ, ಆದರೆ ಇಲ್ಲಿ ನಮ್ಗೆ ಇನ್ನೂ ಒಂದು ಸಂಶಯ ಬರುವಂತಹ ಸಂದೇಹ ಬರುವಂತಹ ಅಂಶ ಕಂಡು ಬರ್ತಾ ಇದೆ. ಏನು ಅಂದರೆ ಎರಡನೇ ಅಭ್ಯರ್ಥಿಯ ಒಂದು ಕಾಲಮ್ನಲ್ಲಿ ಒಂದು ಗುರುತು ಕಂಡು ಬರ್ತಾ ಇದೆ. ಹಾಗಾಗಿ ಇದಕ್ಕೆ ನಾವು ವ್ಯಾಲಿಡ್ಡೋ ಅಥವಾ ಇನ್ವ್ಯಾಲಿಡ್ಡೋ ಅಂತ ನಾವು ಡಿಸೈಡ್ ಮಾಡಬೇಕು ಅಂದರೆ ಹೇಗೆ? ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಅದು ಉದ್ದೇಶಪೂರ್ವಕ ಗುರುತು ಮಾಡಲಾಗಿದೆಯೋ ಅಥವಾ ಅದು ಯಾವುದೋ ಬೇರೆ ಕಾರಣದಿಂದ ಗುರುತು ಉಳಿದಿದೆಯೋ ಆಗಿದೆಯೋ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಮತದಾರ ಮಾಡಬೇಕನ್ನುವಂತಹ ಉದ್ದೇಶ ಏನಾಗಿದೆ ಅಂದರೆ ಒಬ್ಬ ಮತದಾರನ್ನು ಆಯ್ಕೆ ಮಾಡಬೇಕು ಅಂತ ಅವನು ಸೀಲ್ ಮಾಡಿದ್ದಾನೆ, ಅದು ಸರಿಯಾದದ್ದೇ. ಬಟ್ ಅಲ್ಲಿ ಕೆಳಗಡೆ ಇರುವಂತಹ ಆ ಒಂದು ಗುರುತು ಅದು ಯಾವುದೋ ಕಾರಣದಿಂದ ಅಲ್ಲಿ ಆಗಿರುವಂಥದ್ದು ಅನ್ನುವ ಕಾರಣ ಈ ಮತಪತ್ರ ಏನಾಗ್ತದೆ ಅಂದರೆ ವ್ಯಾಲಿಡ್ ಆಗ್ತದೆ. ಹಾಗಾಗಿ ಇದನ್ನು ಸಿಂಧು ಮತಪತ್ರ ಅಂತ ನಾವು ಪರಿಗಣಿಸಬೇಕಾಗ್ತದೆ. ಇದು ನಮಗೆ ಚುನಾವಣಾ ಆಯೋಗ ನೀಡಿರುವಂತಹ ಉದಾಹರಣೆಗಳು. ಹಾಗಾಗಿ ಈ ರೀತಿಯ ಒಂದು ಸಮಸ್ಯೆಗಳು ಉಂಟಾದಾಗ ಇವುಗಳನ್ನು ನಾವು ಏನಂತ ಪರಿಗಣಿಸ್ತೀವಿ ಅಂದರೆ ಸಿಂಧು ಅಂತ ಪರಿಗಣಿಸ್ತೀವಿ. ಹಾಗಾದರೆ ಮುಂದಿನ ಒಂದು ಉದಾಹರಣೆಯನ್ನು ನಾವು ನೋಡೋಣ. ಇಲ್ಲಿ ಈ ಉದಾಹರಣೆಯಲ್ಲಿ ನಾವು ನೋಡ್ತೀವಿ, ನಿಮಗೆಲ್ಲ ಗೊತ್ತು, ಒಂದು ಕ್ಷೇತ್ರದ ಅಭ್ಯರ್ಥಿಗೆ ನಾವು ಆಯ್ಕೆ ಮಾಡಬೇಕಾದ್ರೆ ಆ ಒಂದು ಮತವನ್ನು ಯಾರಿಗೆ ನೀಡಬೇಕು ಅಂದರೆ ಒಬ್ಬ ಅಭ್ಯರ್ಥಿಗೆ ನೀಡಬೇಕು, ಸರಿನಾ? ಓಕೆ, ಇಲ್ಲಿ ಈ ಮತಪತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಹೆಸರಿನ ಮೇಲೆಯೂ ಕೂಡ ಮಾರ್ಕ್ ಇದೆ, ಇನ್ನೊಂದು ಮಾರ್ಕು ಅವನ ಚಿಹ್ನೆಯ ಮೇಲಿದೆ, ಇನ್ನೊಂದು ಮಾರ್ಕು ಎಲ್ಲಿದೆ ಅಂತಂದರೆ ಆ ಖಾಲಿ ಜಾಗದಲ್ಲಿದೆ, ಇಬ್ಬರ ಮಧ್ಯದಲ್ಲಿ, ಎರಡು ಕ್ಯಾಂಡಿಡೇಟ್ ಮಧ್ಯದಲ್ಲಿ ಇರುವಂತಹ ಬ್ಲ್ಯಾಂಕ್ ಸ್ಥಳ ಇದೆ, ಆ ಸ್ಥಳದ ಮೇಲಿದೆ. ಸ್ವಲ್ಪ ಮಟ್ಟಿಗೆ ಮೇಲಿದ್ದರೂ ಕೂಡ ಆ ಸ್ಥಳದ ಮೇಲಿದೆ. ಹಾಗಾದರೆ ಈ ಮತ ವ್ಯಾಲಿಡ್ಡೋ ಇನ್ವ್ಯಾಲಿಡ್ಡೋ? ನೀವೆಲ್ಲ ತಿಳ್ಕೊಂಡಂತೆ ಒಂದು ಮತ ಹಾಕಬೇಕಾಗಿತ್ತು, ಇಲ್ಲಿ ಮೂರು ಮತ ಹಾಕಿದ್ದಾನೆ, ಹಾಗಾಗಿ ಇದು ಇನ್ವ್ಯಾಲಿಡ್ ಆಗಬೇಕು. ಅಲ್ಲ, ಇದು ಇನ್ವ್ಯಾಲಿಡ್ ಆಗಲ್ಲ. ಯಾಕೆ ಅಂತಂದರೆ ಅವನ ಉದ್ದೇಶ ಒಬ್ಬನನ್ನು ಆಯ್ಕೆ ಮಾಡೋದಿದೆ, ಆ ಒಬ್ಬನ ಕಾಲಮ್ನಲ್ಲಿ ಅವನು ಎಷ್ಟು ಸಾರಿ ಬೇಕಾದರೂ ಎರೋ ಮಾರ್ಕಿನ ಚಿಹ್ನೆಯನ್ನು ಹಾಕಬಹುದು, ಒಂದೇ ಹಾಕಬೇಕು ಅನ್ನುವಂಥದ್ದೇನಿಲ್ಲ. ಅವನು ಆ ಕಾಲಮ್ನಲ್ಲಿ ಅಷ್ಟೇ ಎಷ್ಟು ಸಾರಿ ಹಾಕಿದರೂ ಅದು ವ್ಯಾಲಿಡ್ ಆಗ್ತದೆ. ಅದೇನಾದರೂ ಬೇರೆ ಮತ್ತೊಬ್ಬ ಅಭ್ಯರ್ಥಿಯ ಕಾಲಮ್ನಲ್ಲಿ ಬತ್ತು ಅಂದರೆ ಆವಾಗ ಅದು ಇನ್ವ್ಯಾಲಿಡ್ ಆಗ್ತದೆ. ಹೀಗಾಗಿ ಇಲ್ಲಿ ಮೂರು ಮಾರ್ಕ್ ಇದ್ದರೂ, ಎರಡು ಮಾರ್ಕ್ ಕ್ಲಿಯರ್ ಆಗಿದ್ದರೂ, ಒಂದು ಮಾರ್ಕ್ ಖಾಲಿ ಜಾಗದ ಮೇಲೆ ಇದ್ದದ ಕಾರಣ ಇದು ಎಂತಹ ಮತಪತ್ರ ಅನ್ನಿಸ್ಕೊಳ್ತದೆ ಅಂದರೆ ಸಿಂಧುವಾದ ಮತಪತ್ರ ಅಂತ ಅನ್ನಿಸ್ಕೊಳ್ತದೆ. ದಿಸ್ ಈಸ್ ವ್ಯಾಲಿಡ್ ಓಟ್. ಇನ್ನು ನೆಕ್ಸ್ಟ್ ಉದಾಹರಣೆಯನ್ನು ನಾವು ನೋಡೋಣ. ಈ ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಸ್ವಲ್ಪ ಸಂದೇಹ. ಏನು ಸಂದೇಹಕ್ಕೆ ಸಂಬಂಧಪಡ್ತದೆ? ಇಲ್ಲಿ ಅಭ್ಯರ್ಥಿಗೆ ಮತ ಚಲಾಯಿಸುತ್ತಿರುವಂತಹ ವ್ಯಕ್ತಿ ಒಂದೇ ಮಾರ್ಕ್ ಮಾಡಿದ್ದಾನೆ, ಬಟ್ ಆ ಮಾರ್ಕ್ ಹೇಗಿದೆ? ಅರ್ಧ ಪ್ರಥಮ ಅಭ್ಯರ್ಥಿಯ ಅರ್ಧದಲ್ಲಿದೆ, ಇನ್ನರ್ಧ ಖಾಲಿ ಸ್ಥಳದಲ್ಲಿದೆ. ಹಾಗಾದರೆ ಇದನ್ನು ನಾವು ವ್ಯಾಲಿಡ್ ಅಂತ ಕರಿಬೇಕು, ಇನ್ವ್ಯಾಲಿಡ್ ಅಂತ ಕರಿಬೇಕು? ಎಸ್, ಕರೆಕ್ಟ್. ಯಾಕೆಂದರೆ ಅರ್ಧ ಆ ಪ್ರಥಮ ಅಭ್ಯರ್ಥಿಗೆ ಹೋಗಿದೆ, ಇನ್ನರ್ಧ ಖಾಲಿ ಇದೆ. ಹಾಗಾದರೆ ಅವನ ಉದ್ದೇಶ ಏನಾಗಿದೆ ಅಂದರೆ ಪ್ರಥಮ ಅಭ್ಯರ್ಥಿಯನ್ನು ಗುರುತಿಸುವಂಥದ್ದು ಅಥವಾ ತನ್ನ ಮತವನ್ನು ಚಲಾಯಿಸುವಂಥದ್ದು. ಹಾಗಾಗಿ ಈ ಮತಪತ್ರವನ್ನು ಕೂಡ ನಾವು ಏನಂತ ಕರಿಬೇಕಾಗ್ತದೆ?
ವ್ಯಾಲಿಡ್ ಅಂತ ಕರೀಬೇಕಾಗ್ತದೆ. ಹಾಗಾಗಿ ಇದು ಸಿಂಧುವಾದ ಮತಪತ್ರ ಆಗಿದೆ. ಇನ್ನು ಈ ಎರಡನೇ ಮುಂದಿನ ಉದಾಹರಣೆಯನ್ನು ನಾವು ನೋಡೋಣ. ಇಲ್ಲಿ ಆಗಲೇ ಒಂದು ಕಡೆ ನೋಡಿದ್ವಿ ಇದೇ ತರಹದ ಒಂದು ಬಂದಿತ್ತು. ಬಟ್ ಅಲ್ಲಿ ಏನಾಗಿತ್ತು ಅಂದರೆ ಎರಡು ಮತ ಚಲಾಯಿಸಿ ಮೂರನೇ ಮತ ಖಾಲಿ ಜಾಗದ ಮೇಲಿತ್ತು. ಈ ಮತಪತ್ರ ನೋಡಿ, ಒಂದು ಹೆಸರು ಮೇಲಿದೆ, ಇನ್ನೊಂದು ಚಿಹ್ನೆಯ ಮೇಲಿದೆ, ಇನ್ನೊಂದು ಅವರಿಬ್ಬರ ಮಧ್ಯ ಆ ಎರಡು ಚಿಹ್ನೆ ಮತ್ತು ಹೆಸರಿನ ಮಧ್ಯದಲ್ಲಿದೆ. ಹಾಗಾದರೆ ಇದು ಯಾವುದು, ವ್ಯಾಲಿಡ್ ಆರ್ ಇನ್ವ್ಯಾಲಿಡ್? ವ್ಯಾಲಿಡ್. ಯಾಕೆಂದರೆ ಒಬ್ಬ ಅಭ್ಯರ್ಥಿಯ ಮುಂದೆ ಎಷ್ಟು ಸಾರಿ ಮಾರ್ಕ್ ಮಾಡಿದರೂ ಕೂಡ ಅದು ಸೂಚಿಸುವುದು ಒಬ್ಬ ಅಭ್ಯರ್ಥಿಯ ಮತ ಅಂತ ಅನ್ನುವ ಕಾರಣದಿಂದ ಇಂತಹ ಮತಪತ್ರವನ್ನು ಕೂಡ ನಾವು ಮೂರು ಮತ ಹಾಕಿದ್ದಾನೆ ಅಂತ ರಿಜೆಕ್ಟ್ ಆಗಲ್ಲ. ಅದು ಒಬ್ಬನಿಗೆ ಹಾಕಿರೋದ್ರಿಂದ ಅದು ಒಂದೇ ಮತ ಅಂತ ಪರಿಗಣಿಸಿ ದಿಸ್ ಈಸ್ ವ್ಯಾಲಿಡ್ ವೋಟ್. ಹಾಗಾಗಿ ಇದನ್ನು ಸಿಂಧುವಾದ ಮತಪತ್ರ ಅಂತ ನಾವು ಗುರುತಿಸಬಹುದಾಗಿದೆ. ನೆಕ್ಸ್ಟ್, ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇಂತಹ ಮತಪತ್ರಗಳು ಬರಬಹುದು. ಈ ಮತಪತ್ರದಲ್ಲಿ ಏನಾಗಿದೆ, ಮತದಾರ ಮತ ಚಲಾಯಿಸುವ ಸಂದರ್ಭದಲ್ಲಿ ಹೆಸರಿನ ಮೇಲೆಯೂ ಚಲಾಯಿಸಿಲ್ಲ, ಚಿಹ್ನೆಯ ಮೇಲೆಯೂ ಚಲಾಯಿಸಿಲ್ಲ, ಅವರಿಬ್ಬರ ಮಧ್ಯದ ಅಂದರೆ ಆ ಚಿಹ್ನೆ ಮತ್ತು ಹೆಸರಿನ ಮಧ್ಯದ ಖಾಲಿ ಜಾಗದಲ್ಲಿ ಒಂದು ಮಾರ್ಕ್ ಹಾಕಿದ್ದಾನೆ. ಹಾಗಾದರೆ ಈ ಮತ ವ್ಯಾಲಿಡ್ ಆಗುತ್ತಾ? ಯಾಕೆಂದರೆ ಚಿಹ್ನೆಗೂ ಹೊಡೆದಿಲ್ಲ, ಹೆಸರಿಗೂ ಹೊಡೆದಿಲ್ಲ. ವ್ಯಾಲಿಡ್ ಆಗುತ್ತೆ ಸರ್, ಯಾಕೆಂದರೆ ಅಲ್ಲಿ ಪೂರ್ಣವಾಗಿ ಅದು ಅಭ್ಯರ್ಥಿಯ ಹೆಸರು, ಖಾಲಿ ಜಾಗ, ಚಿಹ್ನೆ ಅದೆಲ್ಲವೂ ಕೂಡ ಒಬ್ಬ ಅಭ್ಯರ್ಥಿಯ ಭಾಗ. ಆ ಭಾಗದಲ್ಲಿ ಮತದಾರ ಯಾವುದೇ ಸ್ಥಳದಲ್ಲಿ ಮತ ಚಲಾಯಿಸಿದ್ದರೂ ಕೂಡ ಅದು ವ್ಯಾಲಿಡ್ ಮತ ಆಗ್ತದೆ. ಹಾಗಾಗಿ ಇದು ಕೂಡ ಒಂದು ಸಿಂಧುವಾದ ಮತ ಅಂತ ಅನ್ನಿಸಿಕೊಳ್ತದೆ. ಇನ್ನು ಮುಂದಿನ ಉದಾಹರಣೆ, ಈ ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಮತದಾರ ಮತ ಚಲಾಯಿಸಿದ್ದಾನೆ ಅನ್ನುವುದಕ್ಕೆ ಅರ್ಧ ಮೂಡಿರುವಂತಹ ಎರೋ ಮಾರ್ಕ್ ಕಾಣ್ತಾ ಇದೆ, ಪೂರ್ಣ ಮೂಡಿಲ್ಲ. ಹಾಗಾದರೆ ಈ ಮತಪತ್ರವನ್ನು ನಾವು ಅಕ್ಸೆಪ್ಟ್ ಮಾಡಬೇಕಾ ಅಥವಾ ತಿರಸ್ಕಾರ ಮಾಡಬೇಕಾ? ಇದು ವ್ಯಾಲಿಡ್ಡಾ ಇನ್ವ್ಯಾಲಿಡ್ಡಾ? ಇದು ವ್ಯಾಲಿಡ್ ವೋಟ್ ಆಗಿದೆ. ಯಾಕೆಂದರೆ ಮತ ಚಲಾಯಿಸಿದಾನೆ, ಆ ಎರೋ ಮಾರ್ಕ್ ಹಾಫ್ ಮೂಡಿದೆ, ಇನ್ನು ಹಾಫ್ ಏನಾಗಿದೆ ಅಂದರೆ ಅದು ಸರಿಯಾಗಿ ಅದ್ದಿ ಕೊಡದ ಕಾರಣ ಅದರಲ್ಲಿ ಮೂಡಿರಲಿಕ್ಕಿಲ್ಲ. ಒಂದು ಅಥವಾ ಅವನು ಒತ್ತುವ ಸಂದರ್ಭದಲ್ಲಿ ಅರ್ಧಮರ್ಧ ಒತ್ತಿರುವ ಕಾರಣ ಅದು ಅರ್ಧ ಮೂಡಿರುವಂಥದ್ದು. ಹಾಗಾಗಿ ಇಲ್ಲಿ ನಮಗೆ ಆ ಮತದಾರನ ಇಂಟೆನ್ಸ್ ಕ್ಲಿಯರ್ ಕಾಣ್ತಾ ಇದೆ, ಅವನು ಒಂದನೇ ಅಭ್ಯರ್ಥಿಗೆ ಮತ ಚಲಾಯಿಸುತ್ತಿದ್ದಾನೆ ಅನ್ನೋದು. ಹಾಗಾಗಿ ಇದು ಏನಾಗಿದೆ ಅಂದರೆ ವ್ಯಾಲಿಡ್ ವೋಟ್ ಆಗಿದೆ. ಹಾಗೂ ಇದನ್ನು ನಾವು ಸಿಂಧು ಮತಪತ್ರ ಅಂತ ಕರೀಬಹುದು. ಇನ್ನು ನೆಕ್ಸ್ಟ್ ಉದಾಹರಣೆ ಇಲ್ಲಿ ನಾವು ನೋಡ್ತೀವಿ. ಈ ಉದಾಹರಣೆಯಲ್ಲಿ ಸ್ವಲ್ಪ ಗೊಂದಲ ಮೂಡುವಂಥ ಅಂಶ ಅಷ್ಟೊಂದು ಇಲ್ಲ, ಆದರೂ ಸೂರು ಕೂಡ ವಿಚಾರ ಮಾಡುವಂಥದ್ದು ಏನಾಗಿದೆ, ಇಲ್ಲಿ ಮತದಾರ ಮತ ಚಲಾಯಿಸಲಿಕ್ಕೆ ಹೋಗಿದ್ದಾನೆ, ಆ ಮತ ಮೇಲಿನ ಭಾಗಕ್ಕೆ ಅರ್ಧ ಸ್ವಲ್ಪ ಹಾಗೂ ಆ ಮತದಾರನ ಅಥವಾ ಪ್ರಥಮ ಅಭ್ಯರ್ಥಿಯ ಒಂದು ಕಾಲಮ್ನಲ್ಲಿ ಕಾಣ್ತಾ ಇದೆ. ಅಂದರೆ ಈ ಮತ ಯಾವ ರೀತಿ ಅಂತ ಡಿಸೈಡ್ ಮಾಡಬಹುದು, 100% ಮತದಾರನ ಅಲ್ಲಿ ಮನೋಭಾವ ಏನಾಗಿದೆ ಅಂದರೆ ಮೊದಲ ಅಭ್ಯರ್ಥಿ ಮತ ಚಲಾಯಿಸ್ಲಿಕ್ಕೆ ಹೋಗಿದ್ದಾನೆ. ಬಟ್ ಅದು ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು, ಹಳ್ಳಿಗಳಲ್ಲಿ ಬಹಳಷ್ಟು ಏಜ್ ಆದಂಥವ್ರಾಗಿರ್ಬೋದು, ಅಲ್ಲಿ ಕತ್ತಲೆ ಅಥವಾ ಸಿಕ್ಕ ಹಾಕುವಾಗ ಕೈ ಹಿಂದೆ ಮುಂದೆ ಆಗಿರುವ ಕಾರಣ ಮೇಲೆ ಟಚ್ ಆಗಿದೆ ಹೊರತು ಅದು ಅವನು ಬೇರೆ ಮಾಡಬೇಕು ಅಥವಾ ಅದನ್ನು ರಿಜೆಕ್ಟ್ ಆಗುವಂಥ ರೀತಿಯ ಯಾವುದೇ ಒಂದು ಅವಕಾಶ ಅಲ್ಲಿ ಕಂಡು ಬರ್ತಾ ಇಲ್ಲ. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ವ್ಯಾಲಿಡ್ ವೋಟ್ ಅಂತ ನಾವು ಇದನ್ನು ಪರಿಗಣನೆ ಮಾಡಬೇಕಾಗ್ತದೆ, ಮಾಡ್ತೀವಿ. ಇನ್ನು ನೆಕ್ಸ್ಟ್ ಉದಾಹರಣೆಯನ್ನು ನಾವು ನೋಡಬೇಕು ಅಂದರೆ ಇಲ್ಲಿ ಇನ್ನೂ ಇಂಪಾರ್ಟೆಂಟಾಗಿ ನಾವು ನೋಡ್ತೀವಿ. ಏನು ನೋಡ್ತೀವಿ, ಈ ಬ್ಯಾಲೆಟ್ ಬಾಕ್ಸ್ನಲ್ಲಿರುವಂತಹ ಮತಪತ್ರದಲ್ಲಿ ಯಾವ ಅಭ್ಯರ್ಥಿಗೆ ಗುರುತು ಮಾಡಲಾಗಿದೆ? ಯಾವ ಅಭ್ಯರ್ಥಿಗೂ ಗುರುತು ಕಾಣ್ತಾ ಇಲ್ಲ. ಆದರೆ ಇದು ಬ್ಯಾಲೆಟ್ ಬಾಕ್ಸ್ನಲ್ಲಿದೆ, ಮತದಾರ ಮತ ಚಲಾಯಿಸಿ ಹೋಗಿದ್ದಾನೆ. ಆದರೆ ಆ ಬ್ಯಾಲೆಟ್ ಬಾಕ್ಸ್ನಲ್ಲಿ ಆ ಬ್ಯಾಲೆಟನ್ನು ತೆಗೆದು ನಾವು ನೋಡಿ ಕೌಂಟ್ ಮಾಡುವ ಸಂದರ್ಭದಲ್ಲಿ ನೋಡಿದರೆ ಯಾರಿಗೂ ಕೂಡ ಅವನು ಎರೋ ಮಾರ್ಕ್ ಒತ್ತಿರುವಂಥದ್ದು ಕಂಡು ಬರ್ತಾ ಇಲ್ಲ. ಅಂದರೆ ಇದನ್ನು ಏನಂತ ಕರಿತೀವಿ, ನೋ ಮಾರ್ಕ್ಸ್. ಹಾಗಾದರೆ ಈ ಮತಪತ್ರ ಏನಾಗ್ತದೆ ಅಂದರೆ ಯಾರಿಗೂ ಕೊಡೋಕ್ಕೆ ಬರಲ್ಲ, ಯಾಕೆಂದರೆ ಇದು ಇನ್ವ್ಯಾಲಿಡ್ ಆಗ್ತದೆ, ಅಸಿಂಧು ಆಗ್ತದೆ, ಯಾರಿಗೂ ಕೂಡ ಮತ ಚಲಾಯಿಸಿಲ್ಲ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಇದು ಇನ್ವ್ಯಾಲಿಡ್ ಆಗಿರುವಂತಹ ಮತಪತ್ರ, ಅಸಿಂಧುವಾದ ಮತಪತ್ರ ಅಂತ. ಇನ್ನು ಇಲ್ಲಿ ಇನ್ನೊಂದು ನಾವು ನೋಡ್ತಾ ಇರುವಂಥದ್ದು, ಇಲ್ಲಿ ಮತದಾರ ಏನು ಮಾಡ್ತಾ ಇದ್ದಾನೆ ಅಂತಂದರೆ ತನ್ನ ಇಂಟೆನ್ಸನ್ನು ಕ್ಲಿಯರಾಗಿ ಮಾಡಿದ್ದಾನೆ. ಪೆನ್ನಿನಿಂದ ಆ ಮತ ಹೆಸರಿನ ಅಂದರೆ ಪ್ರಥಮ ಅಭ್ಯರ್ಥಿ ಹೆಸರಿನ ಮೇಲೆ ರೈಟ್ ಮಾರ್ಕ್ ಮಾಡಿದ್ದಾನೆ.
ಹಾಗಾದರೆ ಇದು ಇನ್ವ್ಯಾಲಿಡ್ಡು ಆರ್ ವ್ಯಾಲಿಡ್ಡು? ಇದು ಇನ್ವ್ಯಾಲಿಡ್. ಯಾಕೆ ಸರ್ ಆವಾಗಲೇ ಆ ಇದೇ ತರಹದ ಮತಪತ್ರವನ್ನು ನಾವು ವ್ಯಾಲಿಡ್ ಅಂತ ಕರೆದಿದ್ವಿ ಅಂತ ನೀವು ಅನ್ಬೋದು. ಅದು ಅಂಚೆ ಮತಪತ್ರ. ಅಂಚೆ ಮತಪತ್ರದಲ್ಲಿ ಮತದಾರನು ಪೆನ್ನಿನಿಂದ ಆಗಿರ್ಬೋದು, ಸ್ಕೆಚ್ ಪೆನ್ನಿನಿಂದ ಆಗಿರ್ಬೋದು, ಟಿಕ್ ಮಾರ್ಕ್ ಮಾಡ್ಬೋದು ಅಥವಾ ಎರೋ ಮಾರ್ಕ್ ಹಾಕ್ಬೋದು. ಅದು ಅಲ್ಲಿ ಅಂಚೆ ಮತಪತ್ರಕ್ಕೆ ಮಾತ್ರ ಸೀಮಿತ. ಯಾಕೆಂದರೆ ಅವನಿಗೆ ಅಲ್ಲಿ ಎರೋ ಮಾರ್ಕ್ ಇರದೇ ಇರುವುದರಿಂದ ಅವನು ತನ್ನ ಪ್ರಾಶಸ್ತ್ಯವನ್ನು ಈ ರೀತಿ ಗುರುತಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಆದರೆ ಮತಪೆಟ್ಟಿಗೆಯಲ್ಲಿ ಹಾಕಲಿಕ್ಕೆ ಈ ರೀತಿ ಅವಕಾಶ ಇಲ್ಲ. ಇದು ಏನಾಗ್ತದೆ ಅಂದರೆ ಅಲ್ಲಿ ವೋಟರ್ ಗೊತ್ತಿಡುವಂತಹ, ಗೊತ್ತು ಹಿಡಿಯುವಂತಹ, ಐಡೆಂಟಿಫೈ ಆಗುವಂಥ ಅವಕಾಶ ಹೆಚ್ಚು. ನಾನು ಸಿಕ್ಕ ಹಾಕಿಲ್ಲ, ರೈಟ್ ಮಾರ್ಕ್ ಮಾಡಿದ್ದೀನಿ, ಬೇಕಂದ್ರೆ ಅಂತ ಬರ್ತದೆ ನೋಡು ಅಂತ ಅವನು ಏನಾದರೂ ಹೇಳಿ ತನ್ನ ಗೌಪ್ಯತೆ, ಮತದಾನದ ಗೌಪ್ಯತೆಯನ್ನು ಉಲ್ಲಂಘಿಸುವಂತಹ ಅವಕಾಶ ಇದೆ. ಯಾಕೆಂದರೆ ನಾವು ಬ್ಯಾಲೆಟ್ ಬಾಕ್ಸ್ನಲ್ಲಿ ಮತದಾನ ಮಾಡಬೇಕಾದ್ರೆ ಕಡ್ಡಾಯವಾಗಿ ಅದರ ಮೇಲೆ ಎರೋ ಮಾರ್ಕ್ ಸೀಲನ್ನೇ ಹಾಕಬೇಕು. ಅದನ್ನು ಬಿಟ್ಟರೆ ಬೇರಾವುದೇ ರೀತಿ ನಾವು ಗುರುತಿಸಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇದು ಏನಾಗಿದೆ ಅಂದರೆ ಇನ್ವ್ಯಾಲಿಡ್ ವೋಟ್ ಆಗಿದೆ ಅಥವಾ ಅಸಿಂಧು ಮತಪತ್ರ ಆಗಿದೆ. ಇನ್ನು ಈ ಒಂದು ಮತಪತ್ರವನ್ನು ನಾವು ನೋಡಿದಾಗ ನಮಗೇನು ಗೊತ್ತಾಗ್ತಾ ಇದೆ? ಈ ಮತಪತ್ರದಲ್ಲಿ ನಮಗೆ ಎಲ್ಲಿಯೂ ಕೂಡ ಎರೋ ಮಾರ್ಕ್ ಕಾಣ್ತಾ ಇಲ್ಲ. ಆದರೆ ಮೂರನೇ ವ್ಯಕ್ತಿಯ ಮುಂದೆ ಒಂದು ಹೆಬ್ಬೆರಳು ಅಥವಾ ಹೆಬ್ಬೆಟ್ಟು, ಎಡಗೈ ಹೆಬ್ಬೆಟ್ಟು ಒತ್ತಿರುವುದು ಕಂಡು ಬರ್ತಾ ಇದೆ. ಇಲ್ಲಿ ಅವನ ಇಂಟೆನ್ಸ್ ಏನಾಗಿದೆ? ಬಹುಶಃ ಮೂರನೇ ಅಭ್ಯರ್ಥಿ ಮತ ಹಾಕಬಹುದು ಅಂತ ಅಂದ್ಕೊಂಡಿರಬಹುದು. ಆದರೆ ಅದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನಿಗೆ ನಾವು ಎರೋ ಮಾರ್ಕ್ ಕೊಟ್ಟೀವಿ. ಅವನು ಯಾರಿಗೆ ಮತ ಚಲಾಯಿಸಲಿ ಎರೋ ಮಾರ್ಕ್ ಮೂಲಕ ಚಲಾಯಿಸಬೇಕೇ ಹೊರತು ಹೆಬ್ಬೆಟ್ಟು ಒತ್ತಿ ಬಂದರೆ ಅದು ವ್ಯಾಲಿಡ್ ಆಗಲ್ಲ. ಹಾಗಾಗಿ ಎರೋ ಮಾರ್ಕ್ ಚಿಹ್ನೆ ಯಾವುದೂ ಇಲ್ಲ, ಹೆಬ್ಬೆಟ್ಟಿನ ಚಿಹ್ನೆ ಇದೆ. ಆ ಚಿಹ್ನೆ ವ್ಯಾಲಿಡ್ ಅಲ್ಲದ ಕಾರಣ ಈ ಮತಪತ್ರವನ್ನು ನಾವು ಅಸಿಂಧು ಅಂತ ಘೋಷಣೆ ಮಾಡ್ತೀವಿ. ಇದು ಇನ್ ವ್ಯಾಲಿಡ್ ಬ್ಯಾಲೆಟ್ ಪೇಪರ್ ಆಗಿದೆ. ಸ್ನೇಹಿತರೆ, ಇಲ್ಲಿಯವರೆಗೆ ಈ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಚಲಾಯಿಸಲ್ಪಟ್ಟಿರುವಂತಹ ಮತಗಳಲ್ಲಿ ವ್ಯಾಲಿಡ್ ಯಾವುದು, ಇನ್ ವ್ಯಾಲಿಡ್ ಯಾವುದು ಅನ್ನೋದನ್ನು ಹೇಗೆ ಗುರುತಿಸಬೇಕು ಅನ್ನುವಂತಹ ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.